ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್ ಆರ್ ಡಿ ಲಾ ಆಫ್ ಡ್ರೆಸ್ಸಿಂಗ್ ಪಿಜನ್ಸ್. ಫ್ರೆಂಡ್ಸ್, ರೀಸೆಂಟಾಗಿ ಒಂದು ಲೈವ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಒಂದು ಅದ್ಭುತವಾದಂಥ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ. ನಾನು ಕೂಡ ಆ ಪ್ರಾಡಕ್ಟ್ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಇಲ್ಲಿವರೆಗೆ ಆ ಪ್ರಾಡಕ್ಟ್ ಬಗ್ಗೆ ಒಂದು ವಿಡಿಯೋ ಮುಖಾಂತರ ತಿಳ್ಕೊಂಡಿದ್ದೆ, ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಕೂಡ ಭಾಳಷ್ಟು ಫ್ಯಾನ್ಸಿಯರ್ಸ್ ಹೇಳಿದರು. ಹಾಗಾಗಿ ನಮ್ಮ ಲಾಫ್ಟಲ್ಲಿ ಕೂಡ ಬ್ರೀಡಿಂಗ್ ಈಗ ನಡೀತಾ ಇದೆ, ಮತ್ತು ಯಾವುದೇ ಪ್ರಾಬ್ಲಮ್ ಆಗಲಂಗೆ ಮರಿಗಳನ್ನ ನೋಡ್ಕೋಬೇಕು, ಅದೇ ರೀತಿ ಲಾಫ್ಟೆಲ್ಲ ನೀಟಾಗಿ ಇಟ್ಕೋಬೇಕು ಅನ್ನೋ ಕಾರಣದಿಂದ ನಾನು ಆ ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಈಗ ಬನ್ನಿ, ಆ ಪ್ರಾಡಕ್ಟ್ ಯಾವುದು ಅಂತ ನಿಮಗೆ ಪರಿಚಯ ಮಾಡ್ತೀನಿ. ಇದು ಶೂಟೆಕ್ಸ್, ಭೋಪಾಲ್ ಪಿಜನ್ಸ್ದು ಶೂಟೆಕ್ಸ್ ಪ್ರಾಡಕ್ಟ್ ಇದು. ಇಲ್ಲಿ ನೋಡ್ಬೋದು, ಫಾರ್ ದಿ ಎಲಿಮಿನೇಷನ್ ಆಫ್ ಇನ್ಸೆಕ್ಟ್ಸ್ ಸಚ್ ಆಸ್ ಮೈಟ್ಸ್, ಲೈಸ್, ಕಾಕ್ರೋಚಸ್, ವ್ಯಾಸ್ಪ್, ಆ್ಯಂಟ್ಸ್, ಮೋಚ್, ಟಿಕ್ಸ್, ಫ್ಲೀಸ್ ಎಕ್ಸೆಟ್ರಾ. ಟೋಟಲಾಗಿ ಇದು ಮಲ್ಟಿ ಪ್ರಾಡಕ್ಟ್ ಅನ್ಬೋದು. ಇದು ಶೂಟೆಕ್ಸು ನಾವು ಎಲ್ಲ ರೀತಿಯಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಮನೆಯಲ್ಲಿ ಇರಬೆಗಳು, ಜೊಂಡಿಗೆ, ಮತ್ತು ಹುಳಗಳು ಏನಾನ ಮನೆಯಲ್ಲಿ ಬರ್ತಾಯಿದ್ದೇವೆ ಅಂದರೂ ಕೂಡ ನಾವು ಅಲ್ಲಿ ಸ್ಪ್ರೇ ಮಾಡಿಕೊಂಡು ನಾವು ಕ್ಲಿಯರ್ ಮಾಡ್ಕೋಬೋದು. ಫ್ರೆಂಡ್ಸ್, ಇದು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ. 1 to 2 times ಸ್ಪ್ರೇಯಿಂಗ್ ಸ್ಪ್ರೇ ಶೂಟೆಕ್ಸ್ ಆನ್ ದಿ ಬರ್ಡ್ ಫ್ರಮ್ ಎ ಡಿಸ್ಟೆನ್ಸ್ ಆಫ್ 15 centimeters ವೈಲ್ ಪ್ರೊಟೆಕ್ಟಿಂಗ್ ದಿ ಐಸ್, ನೋಸ್, ಲೆಟ್ ಡ್ರೈ ಆ್ಯಂಡ್ ಡು ನಾಟ್ ರಿನ್ಸ್. ಇದನ್ನ ನಾವು 15 centimeters ದೂರದಿಂದ ಸ್ಪ್ರೇ ಮಾಡಬೇಕು ಬರ್ಡ್ಸಿಗೆ, ಮತ್ತು ಬರ್ಡ್ಸಿಗೆ ಯಾವುದೇ ರೀತಿಯಲ್ಲಿ ಕಣ್ಣಲ್ಲಿ ಆಗಲಿ ಮೂಗಲ್ಲಿ ಬಾಯಲ್ಲಿ ಹೋಗಲಂಗೆ ಇದನ್ನ ನಾವು ನೋಡ್ಕೋಬೇಕು. ಮತ್ತು ಇದನ್ನ ನಾವು ಎಕ್ಸ್ಟ್ರಾ ಪ್ರಿಕಾಷನ್ ತಗೋಬೇಕಾಗುತ್ತೆ. ಯಾರು ಸ್ಪ್ರೇ ಮಾಡ್ತೀವಲ್ಲ ಅವರು ನಾವು ಕೈಗೆ ಗ್ಲೌಸು ಮತ್ತು ಮಾಸ್ಕ್ ಹಾಕೋಣದಿಂದ ಎಕ್ಸ್ಟ್ರಾ ಪ್ರೊಟೆಕ್ಷನ್ ನಿಮಗೂ ಸಿಗುತ್ತೆ. ಫ್ರೆಂಡ್ಸ್, ಈಗ ಬನ್ನಿ ಫ್ರೆಂಡ್ಸ್, ಇದು ಶೂಟೆಕ್ಸು ಯಾವ ರೀತಿ ನಮಗೆ ಕೆಲಸ ಮಾಡಿಕೊಡುತ್ತೆ ಮತ್ತು ಎಂಥ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅನ್ನೋದು ಇಲ್ಲಿ ನಾವು ಪರೀಕ್ಷೆ ಮಾಡೋಣ. ಆಗಲೇ ಭಾಳಷ್ಟು ವಿಡಿಯೋ ಮುಖಾಂತರ ನೋಡಿದ್ದೀವಿ, ಈ ಪ್ರಾಡಕ್ಟ್ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಕೂಡ ಪ್ರಮೋಟ್ ಮಾಡಿದ್ದಾರೆ. ನಾನು ಈ ಪ್ರಾಡಕ್ಟ್ನ ಯಾವುದೇ ರೀತಿಯಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ, ಏನಂದರೆ ಇದು ಚೆನ್ನಾಗಿದೆ, ಒಂದು ಸತಿ ನಾವು ಯೂಸ್ ಮಾಡಿ ನೋಡೋಣ ಅಂತ ನಾನು ತರಿಸ್ಕೊಂಡಿರೋದು. ಯಾವುದೇ ರೀತಿಯಲ್ಲಿ ಈ ಕಂಪನಿ ಕಡೆಯಿಂದ ಆಗಲಿ ಮತ್ತು ಈ ಪ್ರಾಡಕ್ಟ್ ಕಡೆಯಿಂದ ಆಗಲಿ ನನಗೆ ಪ್ರಮೋಟ್ ಮಾಡಿ ಅಂತ ಯಾರೂ ಕೇಳಿಲ್ಲ. ಇದು ಚೆನ್ನಾಗಿದೆ ಅಂದಮೇಲೆ 5-6 ಜನಕ್ಕೆ ಅನುಕೂಲ ಆಗಲಿ ಅಂತ ನಾನು ನಿಮಗೆ ಈ ಪ್ರಾಡಕ್ಟ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಇಲ್ಲಿ 2 ಮರಿಗಳಿದ್ದಾವೆ, ಸುತ್ತಮುತ್ತ ಎಲ್ಲ ಡ್ರಾಪಿಂಗ್ ಇದೆ. ಇದನ್ನ ನಾನು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಈಗ ಕ್ಲೀನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಪ್ರಾಡಕ್ಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಈಗ ನಾನು ನಿಮಗೆ ತೋರಿಸ್ತೀನಿ. ಆಗಲೇ ನಾನು ಇಲ್ಲಿ ಕಾರ್ಡ್ಬೋರ್ಡ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ಕಟ್ ಮಾಡಿ ಇಲ್ಲಿ ಹಾಕಬೇಕು. ಈ ವಿಡಿಯೋನ ಮಾಡೋಣಂತನೇ ನಾನಿನ್ನೂ ಕ್ಲೀನ್ ಮಾಡ್ಕೊಂಡಿಲ್ಲ. ಇಲ್ಲಿ ನೋಡ್ಬೋದು, ಬಾಕ್ಸು ತೆಗೆದು ಕೂಡಲೇ ಆ ಒಳಗಡೆ ಎಲ್ಲ ಆ ಇರುವೆಗಳು ಬರ್ತಾಯಿದ್ದಾವೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು ಮ್ಯಾಟ್ ಹಾಕಿದ್ದೆ, ಇದರಲ್ಲಿ ಕಾಣಿಸ್ತಾ ಇದ್ದಾವೆ. ಆ ರೀತಿ ಉಳಲ್ಲ, ಆದರೆ ಇವು ರೆಕ್ಕೆಗೆ ಮತ್ತು ಡ್ರಾಪಿಂಗಿಗೋಸ್ಕರ ಬರೋಂಥ ಹುಳಗಳು. ಫ್ರೆಂಡ್ಸ್, ಈಗ ಬನ್ನಿ, ನಾನು ಈ ಸ್ಪ್ರೇನ ಒಳಗಡೆ ಹಾಕ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಗ್ಲೌಸ್ನ ಯೂಸ್ ಮಾಡಿ, ಅದೇ ರೀತಿ ಮಾಸ್ಕ್ನ ಯೂಸ್ ಮಾಡಿ. ಇಲ್ಲಿ ನೋಡ್ಬೋದು, ಸಣ್ಣದಾಗಿ ಈ ಥರ ಜರ್ರಿ ಹುಳ ಇದೆ ಇಲ್ಲಿ, ಅದಕ್ಕೆಲ್ಲ ಇರುವೆ ಹತ್ಕೊಂಡಿದ್ದಾವೆ. ನಾನು ಈಗ ಅಲ್ಲೇ ಸ್ಪ್ರೇ ಮಾಡ್ತೀನಿ. ನೋಡ್ಬೋದು, ಎಲ್ಲ ಕಾರ್ನರ್ಸಲ್ಲಿ ಸ್ಪ್ರೇ ಮಾಡಿದ್ದೀನಿ. ಅಲ್ಲೇ ಸ್ಪಾಟಲ್ಲೇ ಇರುವೆಗಳು ಮೂವ್ ಆಗ್ತಾ ಇಲ್ಲ, ಅಂದರೆ ಇರುವೆಗಳೆಲ್ಲ ಸತ್ತೋಗ್ಬಿಟ್ಟವು. ಅಲ್ಲಿ ಇರೋಂಥ ಜರ್ರಿ ಕೂಡ ಮೂವ್ ಮಾಡ್ತಾ ಇಲ್ಲ. ಹಂಗೆ ಈ ಪ್ಲೇಟಲ್ಲಿ ಕೂಡ ನೋಡೋಣ. ಇದು ಸ್ವಲ್ಪ ಘಾಟ್ ಸ್ಮೆಲ್ ಇದೆ. ಇಲ್ಲಿ ನೋಡ್ಬೋದು, ಸ್ಪ್ರೇ ಹಾಕಿದ ಕೂಡಲೇ ಇಲ್ಲಿ ಕೂಡ ಇದು ಹುಳ ಒದ್ದಾಡ್ತಾ ಇದೆ ನೋಡಿ. ಸೆಕೆಂಡ್ ಟೈಮ್ ಸ್ಪ್ರೇ ಮಾಡಿದ ಕೂಡಲೇ ಅದು ಸಾಯೋ ಪೊಸಿಷನಲ್ಲಿ ಹೋಗಿದೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ಪ್ಲೇಟ್ನ ತೆಗ್ದಿದ್ದೀನಿ, ಒಳಗಡೆ ಭಾಳಷ್ಟು ಹುಳಗಳನ್ನ ನೀವು ನೋಡ್ಬೋದು. ಈಗ ಬನ್ನಿ, ಶೂಟೆಕ್ಸ್ನ ನಾನು ಒಳಗಡೆ ಸ್ಪ್ರೇ ಮಾಡ್ತೀನಿ, ಯಾವ ರೀತಿ ರಿಸಲ್ಟ್ ಇರುತ್ತೆ ಅಂತ ನೀವು ಲೈವ್ ಆಗಿ ನೋಡ್ಬೋದು.
ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಒಳಗಡೆ ಸ್ಪ್ರೇ ಮಾಡಿದ್ದೀನಿ. ಸ್ಪ್ರೇ ಮಾಡಿದ ಕೂಡಲೇ ಹುಳಗಳೆಲ್ಲ ಒದ್ದಾಡ್ತಾ ಇದ್ದಾವೆ. ಫ್ರೆಂಡ್ಸ್, ಈ ಪ್ರಾಡಕ್ಟು ಭಾಳ ಚೆನ್ನಾಗಿದೆ. ಏನಂದರೆ ನಾವು ನಮ್ಮ ಸೇಫ್ಟಿ ಯೂಸ್ ಮಾಡಬೇಕಾಗತ್ತೆ. ಸ್ವಲ್ಪ ಘಾಟ್ ಸ್ಮೆಲ್ ಇದೆ, ಅದಕ್ಕೋಸ್ಕರ ಮಾಸ್ಕ್ನ ಯೂಸ್ ಮಾಡಬೇಕು. ಅದೇ ರೀತಿ ಗ್ಲೌಸ್ನ ಯೂಸ್ ಮಾಡಬೇಕು. ನಾವು ಇದನ್ನ ಮುಟ್ಟಿ ಬರ್ಡ್ಸ್ನ ಹ್ಯಾಂಡಲ್ ಮಾಡಬಾರ್ದು, ಬರ್ಡ್ಸ್ನ ಇಟ್ಕೋಬಾರ್ದು. ಯಾವುದೇ ರೀತಿಯಲ್ಲಿ ಬರ್ಡ್ ಬಾಯಿ ಆಗಲಿ ಕಣ್ಣಿಗಾಗಲಿ ನಾವು ಕೈಯಿಂದ ಟಚ್ ಮಾಡಿದರೆ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಈ ಅದ್ಭುತವಾದಂಥ ಶೂಟೆಕ್ಸ್ ಪ್ರಾಡಕ್ಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಿಮಗೆ ಲೈವ್ ಆಗಿ ತೋರಿಸಿದ್ದೀನಿ. ನೀವು ಕೂಡ ಯೂಸ್ ಮಾಡಿ, ಈ ಪ್ರಾಡಕ್ಟ್ ಯಾವ ರೀತಿ ಇದೆ ಅಂತ ನಿಮ್ಮ ಒಪಿನಿಯನ್ ಕೆಳಗಡೆ ಕಮೆಂಟ್ ಮಾಡಿ. ಆದಷ್ಟು ಜಲ್ದಿ ಇನ್ನೊಂದು ಅದ್ಭುತವಾದ ಪ್ರಾಡಕ್ಟ್ ನಿಮಗೆ ಪರಿಚಯ ಮಾಡ್ತೀನಿ. ಅಲ್ಲಿವರೆಗೆ ಸ್ಟೇ ಟ್ಯೂನ್ ಟು MRD ಲಾ ಆಫ್ ರೇಸಿಂಗ್ ಪಿಜನ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.